ನಿನ್ನೆ ರಾತ್ರಿ ಬೆಳಗ್ಗೆ ಮತ್ತೆ ಇಡಿ ದೇಶದ 8 ರಾಜ್ಯಗಳಲ್ಲಿ ಮತ್ತು ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಎನ್ಐಎ ಪೊಲೀಸರು ಇಡಿ ಅವರು ಪಿಎಫ್ಐ ಕಚೇರಿ ಮನೆಗಳ ಮೇಲೆ ಮತ್ತೆ ದಾಳಿ ಮಾಡಿದ್ದಾರೆ ಇದು ಅಪಾಯಕಾರಿ ಸಂಗತಿ ಇವತ್ತು ಪಿಎಫ್ಐ ದೇಶದ್ರೋಹಿ ಸಂಘಟನೆ ಸಮಾಜ ಕಂಟಕ ಸಂಘಟನೆ ಅಂತ ಅನ್ನುವಂತದ್ದು ಜಗಜಾಹಿರೈ ಸೊ ಇಂಥ ಸಂದರ್ಭದಲ್ಲಿ ಎರಡನೇ ಬಾರಿಯೂ ಕೂಡ ಇವತ್ತು ಮನೆಗಳ ಮೇಲೆ ಕಚೇರಿಗಳ ಮೇಲೆ ದಾಳಿ ಮಾಡಿದ್ದು ಗಮನಾರ್ಹ ವಿಷಯ ಆಗಿದೆ ಸೊ ಈ ಆರ್ಎಸ್ಎಸ್ ಕಚೇರಿ ಆರ್ಎಸ್ಎಸ್ ನವರ ಮೇಲೆ ಟಾರ್ಗೆಟ್ ಇರುವಂತ ಪ್ರಕ್ರಿಯೆ ನಡೀತಾ ಇರುವಂತದ್ದು ನೋಡಿದ್ರೆ ಹಿಂದೂ ಹಿಂದುತ್ವದ ಮೇಲೆ ಇವರ ಟಾರ್ಗೆಟ್ ಇದೆ ಇನ್ನು ಇತ್ತೀಚೆಗೆ ಕೆಲವೊಂದು ಆರ್ಎಸ್ಎಸ್ ಕಾರ್ಯಕರ್ತರ ಕಾರಿನ ಮೇಲೆ ಜಿಹಾದಿ ಕೊಲೆ ಮಾಡ್ತೀವಿ ಅಂತ ಅನ್ನುವಂತದ್ದನ್ನ ಬರವಣಿಗೆ ಮಾಡಿದ್ದು ಇವೆಲ್ಲವೂ ಕೂಡ ಇವತ್ತು ಆತಂಕ ಆಗಿದೆ ಸೋ ಇಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತಗೊಂಡಂತ ಕ್ರಮ ಸ್ತುತ್ಯಾರ್ಹವಾಗಿದೆ ಅಭಿನಂದನಾರ್ಹವಾಗಿದೆ ಸ್ವಾಗತಾರ್ಹವಾಗಿದೆ ಅಂತ ಅನ್ನುವಂತದ್ದು ನಾನು ಹೇಳ್ತಾ ಇದ್ದೀನಿ ಸೋ ಇಂತ ಇನ್ನೂ ಸಾಕಷ್ಟು ಇದೆ ಇನ್ನೂ ಪಿಎಫ್ಐ ಜಾಲಾಡಿದರೆ ಇನ್ನೂ ಸಾಕಷ್ಟು ವಿಷಯಗಳು ಸಾಕಷ್ಟು ವ್ಯಕ್ತಿಗಳು ಸಾಕಷ್ಟು ಶಸ್ತ್ರಗಳು ಸಾಕಷ್ಟು ಪತ್ರಗಳು ಕೂಡ ಸಿಗುತ್ತೆ ಅಂತ ಅನ್ನುವಂತದ್ದು ನೂರಕ್ಕೆ ನೂರು ಹೇಳ್ತೀನಿ ಇನ್ನೂ ಆಳವಾಗಿ ವಿಸ್ತಾರವಾಗಿ ಹಳ್ಳಿ ಹಳ್ಳಿಗಳಲ್ಲಿ ಪಸರಿಸಿದಂಥ ಈ ಪಿಎಫ್ಐನ ಕ್ಯಾನ್ಸರ್ ಇದನ್ನು ಕೇಂದ್ರ ಸರ್ಕಾರ ಆಪರೇಟ್ ಮಾಡಿ ಸಂಪೂರ್ಣ ಸುರಕ್ಷತೆ ಹಿನ್ನೆಲೆಯಲ್ಲಿ ದೇಶವನ್ನು ತಗೊಂಡು ಹೋಗಬೇಕು ಹೋಗ್ತಾ ಇದೆ ಅಂತನ್ನುವಂಥದ್ದು ಕೂಡ ಇವತ್ತಿನ ಈ ಬೆಳವಣಿಗೆಗೆ ಒಂದು ಸಂಕೇತ ಅಂತನ್ನುವಂಥದ್ದು ವಿಸ್ತಾರ ನ್ಯೂಸ್ ನಿಖರ ಜನಪರ